हलो फ्रेंड्स, वेलकम टू मेगाश्रीस किचन। इवत्तिन वीडियो मूलक तुम्बा अंद्रे तुम्बाने रुचियागिरुवंतह सिंपल प्रोसेस नोंदिगे एग् बिरियानी याव रीति माडोदु अंतंदुबिट्टु तोर्सिकोड्ता इदीनि। ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲೆಲ್ಲ ಮಾಡ್ತಾ ಇರ್ತೀರಲ್ವ, ಬಟ್ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ ಬಿರಿಯಾನಿ ಅಂತೂ। ಸೊ ಬನ್ನಿ ಇವಾಗ ಈ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ। ಬಿರಿಯಾನಿ ಮಾಡೋದಿಕ್ಕೆ ಮೊದಲು ಅಕ್ಕಿನ ನೆನೆಸ್ಕೋಬೇಕು, ಹಾಗಾಗಿ ನಾನು ಇಲ್ಲೊಂದು ಬೌಲ್ ಗೆ 1 ಗ್ಲಾಸ್ ಆಗೋಷ್ಟು ಬಾಸ್ಮತಿ ರೈಸ್ ತಗೊಂತಾ ಇದೀನಿ। 1 ಗ್ಲಾಸ್ ಬಂದು 200 ಇಂದ 250 ಗ್ರಾಂ ಆಗೋಷ್ಟು ಆಗುತ್ತೆ। ಈಗ ಇದಕ್ಕೇನೆ ನೀರನ್ನ ಹಾಕೊಂಡು ನೀಟಾಗಿ ಒಂದ ಎರಡು ಸಲ ವಾಶ್ ಮಾಡ್ಕೋಬೇಕು। ನೀವು ಈ ರೀತಿ ಬಾಸ್ಮತಿ ರೈಸ್ ಬದಲಾಗಿ ಮನೆಯಲ್ಲಿ ಯೂಸ್ ಮಾಡುವಂತ ಸೋನಾ ಮಸೂರಿ ಇರಲ್ಲ ಅಂತಂದ್ರೆ ನಾರ್ಮಲ್ ರೈಸ್ ಅನ್ನೇ ತಗೋಬಹುದು। ಈಗ ಈ ರೀತಿ ಒಂದ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಂಡ ಆದ್ಮೇಲೆ ಈಗ ಈ ಅಕ್ಕಿ ಮುಳುಗೋಷ್ಟು ನೀರನ್ನ ಸೇರಿಸಿಕೊಂಡು ಒಂದು 30 ಟು 40 ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು। ನಾನಿಲ್ಲಿ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂತಾ ಇದೀನಿ। ಈಗ ಎಣ್ಣೆ ಜೊತೆಯಲ್ಲಿ ನಾನಿಲ್ಲಿ ಒಂದು 1/2 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, ಹಾಗೇನೆ 1/2 ಟೀಸ್ಪೂನ್ ಆಗೋಷ್ಟು ಅರಶಿನ, 1/2 ಟೀಸ್ಪೂನ್ ಆಗೋಷ್ಟು ಸಾಲ್ಟ್ ನ ಸಹ ಹಾಕಿ ಈಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು। ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದ್ರಲ್ಗೇನೆ ನಾನಿಲ್ಲಿ 4 ಮೊಟ್ಟೆನ ಬೇಯಿಸಿರುವಂತದ್ದು ತಗೊಂಡಿದ್ದೀನಿ, ಅದನ್ನ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ। ಈ ರೀತಿಯಾಗಿ ಮೊದಲೇ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ಳೋದ್ರಿಂದ ಬಿರಿಯಾನಿ ಮಾಡುವಾಗ ಟೇಸ್ಟ್ ತಿನ್ನೋದಿಕ್ಕೆ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ತಗೋಬೇಕು। ಈ ರೀತಿ ಮಾಡ್ಕೊಳ್ಳೋದು ಇನ್ನೊಂದು ವಿಷಯ ಏನಂತಂದ್ರೆ ಮಸಾಲೆ ಹಾಗೇನೆ ಉಪ್ಪು ಖಾರ ಪರ್ಫೆಕ್ಟ್ ಆಗಿ ಮೊಟ್ಟೆಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಅಲ್ಲಲ್ಲಿ ಕಟ್ ಮಾಡ್ಕೊಂಡು ತಗೊಂಡಿರ್ತಿರಲ್ವಾ ಮಸಾಲೆ ಅನ್ನೋದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮೊಟ್ಟೆ। ಈಗ ಇದ್ರಲ್ಗೇನೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂತಾ ಇದೀನಿ। ಎಣ್ಣೆ ಬಿಸಿ ಆದ್ಮೇಲೆ 1/2 ಟೀಸ್ಪೂನ್ ಸಾಜೀರ, 1/2 ಟೀಸ್ಪೂನ್ ಜೀರಿಗೆ, ಹಾಗೇನೆ 2 ಮರಾಠಿ ಮೊಗ್ಗು, 1 ಸ್ಟಾರ್ ಫ್ಲವರು, 1/2 ಜಾವಿತ್ರಿ, 2-3 ಏಲಕ್ಕಿ, ಸ್ವಲ್ಪ ಸ್ವಲ್ಪ ಆಗೋಷ್ಟು ಸ್ಟೋನ್ ಫ್ಲವರು, ಹಾಗೇನೆ ಸ್ವಲ್ಪ ಕಸೂರಿ ಮೇತಿ, 4-5 ಲವಂಗ, 1 ಇಂಚ್ ಆಗೋಷ್ಟು ಚಕ್ಕೆ, 2 ಚಿಕ್ಕ ಸೈಜ್ ಆಗಿರುವಂಥದ್ದು ಬಿರಿಯಾನಿ ಎಲೆ ಹಾಕೊಂತಾ ಇದೀನಿ। ಈ ರೀತಿಯಾಗಿ ಗರಂ ಮಸಾಲಸ್ ಎಲ್ಲ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂತ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಆಲ್ರೆಡಿ ಬಿಸಿಯಾಗಿರುತ್ತಲ್ಲ ಎಣ್ಣೆ ಹಾಗಾಗಿ। ಈಗ ಇದ್ರಲ್ಗೇನೆ 1 ದೊಡ್ಡ ಸೈಜ್ ಆದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ಹಾಕ್ಕೊಂಡಾದ್ಮೇಲೆ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಈಗ ಟೇಸ್ಟ್ಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದೀನಿ। ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಹಾಗಾಗಿ ಇಲ್ಲಾಂತಂದರೆ ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟ್ ಸೂಪರ್ ಆಗಿರುತ್ತೆ। ಈ ರೀತಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಈರುಳ್ಳಿ, ಇದ್ರಲ್ಲಿಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1 ದೊಡ್ಡ ಸೈಜ್ ಆದ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರುವಂಥ ಪುದೀನ, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಈ ರೀತಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರಲ್ಗೇನೆ 1/2 ಟೀಸ್ಪೂನ್ ಧನಿಯಾ ಪೌಡರ್, 1/2 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಹಾಗೆಯೇ 1 ಟೀಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ। ಇದನ್ನ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟ್ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ। ಈಗ ಇದ್ರಲ್ಗೇನೆ 2 ಟೇಬಲ್ ಸ್ಪೂನ್ ಮೊಸರನ್ನ ಸಹ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತ ಈ ಮಸಾಲೆ ಎಲ್ಲಾನು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಬೇಕು। ಈ ರೀತಿ 1-2 ನಿಮಿಷ ಮಸಾಲೆ ಎಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರಲ್ಗೇನೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀರೋ ಸೊ ಅದೇ ಗ್ಲಾಸಲ್ಲಿ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ। ನಾರ್ಮಲ್ ಆಗಿ ನಾವು 1 ಗ್ಲಾಸ್ ಅಕ್ಕಿ ತಗೊಂಡಾಗ 2 ಗ್ಲಾಸ್ ಆಗೋಷ್ಟು ನೀರು ಹಾಕಿರ್ತೀರಲ್ವಾ, ಬಟ್ ಇಲ್ಲಿ 1/2 ಗ್ಲಾಸ್ ಆಗೋಷ್ಟು ನೀರನ್ನು ಕಡಿಮೆ ಹಾಕ್ಕೊತಾ ಇದ್ದೀನಿ। ಯಾಕೆ ಅಂತಂದರೆ ಆ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ರೈಸು ಉದ್ರುದ್ರಾಗಿ ಬರುತ್ತೆ। ಈಗ ಇದ್ರಲ್ಗೇನೆ 1/4 ಟೀಸ್ಪೂನ್ ಆಗೋಷ್ಟು ಅರಶಿನ, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಒಂದ್ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು।
ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೈ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ಹೈ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾಗಿದೆ. ಈ ರೀತಿ ನೀರು ಕುದಿಯೋವಾಗ ನಾನಿಲ್ಲಿ ಒಂದು ರೆಪ್ಪೆ ಆಗೋಷ್ಟು ಕರ್ಬೇವು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೆನೆಸ್ಕೊಂಡು ತಗೊಂಡಿರುವಂಥ ಅಕ್ಕಿನ ನೀರಿಲ್ದಿರ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಆಲ್ರೆಡಿ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಜೊತೆಗೆ ಅಕ್ಕಿ ನೆಂದಿರುತ್ತಲ್ವ, ಹಾಗಾಗಿ ಈ ರೀತಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂತಂದರೆ ಅಕ್ಕಿ ಮುರಿದೋಗ್ಬಿಡುತ್ತೆ. ಹಾಗಾಗಿ ಹಾಗೆಯೇ ನಾನಿಲ್ಲಿ ಒಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ಮೊಟ್ಟೆ ಆಲ್ರೆಡಿ ಫ್ರೈ ಮಾಡ್ಕೊಳ್ಳೋವಾಗ ಒಡೆದೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ನಾನಿಲ್ಲಿ ಮೂರು ಮೊಟ್ಟೆ ತಗೊಂಡಿದ್ದೀನಿ. ನೀವು ಬೇಕಂತಂದರೆ 4-5 ಇಲ್ಲಾಂತಂದರೆ 6 ಸಹ ಮೊಟ್ಟೆ ಹಾಕ್ಕೋಬೋದು. ಈಗ ನೋಡಿ ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ಜಸ್ಟ್ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಹೈ ಫ್ಲೇಮ್ನಲ್ಲಿ 2 whistles ಬರೋವರೆಗೂ ಕುದಿಸ್ಕೋಬೇಕು. 2 whistles ಬಂದಾದಮೇಲೆ ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಫುಲ್ಲು ತಣ್ಣಗಾದ್ಮೇಲೆ ವಿಶಲ್ ನೋಡಿ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ನ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ. ಸೊ ನೋಡಿ ರೈಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಜೊತೆಗೆ ಉದ್ರುದ್ರಾಗೂ ಬಂದಿದೆ. ಬಿಸಿ ಮೇಲೆ ನಿಮಗೆ ಇದು ಸ್ವಲ್ಪ ಮುದ್ದೆ ಟೈಪ್ ಅನಿಸ್ತಿರ್ಬೋದು, ಇದು ಸ್ವಲ್ಪ ತಣ್ಣಗಾದಂತೆ ರೈಸು ಉದ್ರುದ್ರಾಗಿ ಬರುತ್ತೆ. ಈಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡಿ. ಆಗ ಸರ್ವ್ ಮಾಡ್ಕೊಳ್ಳೋವಾಗ ರೈಸ್ ಉದ್ರುದ್ರಾಗಿ ಜೊತೆಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಒಂದು 5 ಆದಮೇಲೆ ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುವಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ, ಜೊತೆಗೆ ರೈಸು ಅಷ್ಟೇ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಸೊ ಈ ರೀತಿಯಾಗಿ ಡೆಫಿನೆಟ್ಟಾಗಿ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಈ ರೀತಿ ಎಗ್ ಬಿರಿಯಾನಿ ಜೊತೆಗೆ ಬಂದ್ಬಿಟ್ಟು ಮೊಸರು ಬಜ್ಜಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಜೊತೆಗೆ ಈ ಥರ ಮೊಸರು ಬಜ್ಜಿನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.